ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ಸಿ ಇ ಟಿ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅವರು ನಿಮ್ಮ ಮಾರ್ಕ್ಸ್ ಎಂಟ್ರಿ ಕೂಡ ಮಾಡಿದ್ದಾರೆ. ಮಾರ್ಕ್ಸ್ ಎಂಟ್ರಿನ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಿ. ಫ್ರೆಷರ್ಸ್ ಏನು ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಮಾರ್ಕ್ಸ್ ಎಂಟ್ರಿ ಕೂಡ ಮಾಡಿದರೆ ಅದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ರಿಪೀಟರ್ಸ್ ಮತ್ತು ಅದರ್ ಬೋರ್ಡ್ ಅವರು ಆದಷ್ಟು ಬೇಗ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿ, ಇದು ಕಡ್ಡಾಯ ಆಗಿರ್ತದೆ. ನಂತರ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಿ ಇ ಟಿಯನ್ನು ಬರೆದಿದ್ದಾರೆ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರ. ರಿಸಲ್ಟ್ ಡೇಟ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಆ್ಯಸ್ ಯೂಶ್ವಲ್ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನೀವು ಸಿ ಇ ಟಿ 2022 ರಿಸಲ್ಟ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೀರಾ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ನಿಮಗೆ ಗೊತ್ತಿರೋ ಹಾಗೆ ಇನ್ನೂ ಕೂಡ ದ್ವಿತೀಯ ಪಿ ಯು ಸಿ ಸಿ ಬಿ ಎಸ್ ಸಿ ರಿಸಲ್ಟ್ ಬಂದುಬಿಟ್ಟು ಇನ್ನೂ ಕೂಡ ಪ್ರಕಟ ಆಗಿಲ್ಲ. ನಾನು ಸಾರಿ ಮೊನ್ನೆ ಕನ್ಫ್ಯೂಷನ್ ಆಗಿ ಹೇಳಿದ್ದೆ, ಅದು ಸಿ ಬಿ ಎಸ್ ಸಿ 10th ರಿಸಲ್ಟ್ ಬಂದುಬಿಟ್ಟು ಪ್ರಕಟ ಆಗಿರೋದು, ಪಿ ಯು ಸಿದು ಅದೇ ಕಾರಣಕ್ಕೂ ಪ್ರಕಟ ಆಗಿಲ್ಲ. ಸಿ ಬಿ ಎಸ್ ಸಿ 12th ರಿಸಲ್ಟ್ ಬಂದುಬಿಟ್ಟು ಇನ್ನೂ ಕೂಡ ಅದು ಪ್ರಕಟ ಆಗಿಲ್ಲ. ನಾನು ಇನ್ಫಾರ್ಮೇಷನ್ ಪ್ರಕಾರ ನಾಳೆ ಅಥವಾ ನಾಡಿದ್ದು ಅಥವಾ ಈ ವೀಕಲ್ಲಿ ನಿಮಗೆ ಸಿ ಬಿ ಎಸ್ ಸಿ ರಿಸಲ್ಟ್ ಈ ವೀಕಲ್ಲಿ ಪ್ರಕಟ ಆಗ್ಬೋದು ಅಂತ ಹೇಳ್ತಿದ್ರು. ನಾಳೆ ಆಗೋದ್ರೆ ನಾಳೆ ಆಲ್ರೆಡಿ ನೆಕ್ಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ವೀಕಲ್ಲಿ ಸಿ ಬಿ ಎಸ್ ಸಿ ರಿಸಲ್ಟ್ ಪ್ರಕಟ ಆಗುತ್ತೆ. ಸಿ ಬಿ ಎಸ್ ಸಿ ರಿಸಲ್ಟ್ ಪ್ರಕಟ ಆದ ನಂತರ ಒಂದು ಮೋರ್ ದೆನ್ ಒನ್ ವೀಕ್ ಅಂತಂದರೆ ಒನ್ ವೀಕ್ ತಗೊಳುತ್ತೆ, ಅಥವಾ 2-3 ದಿನ ಆದ ನಂತರ ನಿಮಗೆ ಕೆ ಸಿ ಇಟ್ ರಿಸಲ್ಟ್ ಪ್ರಕಟಗಳು ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿರಬೇಕಾದ್ರೆ ರಿವಲ್ಯೂಷನ್ ಬಂದುಬಿಟ್ಟು ಜುಲೈ 13ರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜುಲೈ 13ರವರೆಗೂ RVಗೆ ರಿವಲ್ಯೂಷನ್ಗೆ ಅಪ್ಲೈ ಮಾಡ್ಬೋದು. ನಂತರ ರಿವಲ್ಯೂಷನ್ ಆದ ನಂತರ ಅರೌಂಡು ಒಂದು ವೀಕ್ ತಗೊಂಡ್ರು, ಅರೌಂಡು 18th, 19th, 20 ಅರೌಂಡ್ 18, 19, 20 ಅಥವಾ 20th ಮೇಲೆ ನಿಮಗೆ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮದು ರಿವ್ಯಲೇಷನ್ ಕೂಡ ಇದೆ, ಅದ್ರ ಕೂಡ ಅಪ್ಡೇಟ್ ಆಗಬೇಕಾಗುತ್ತೆ. ಸಿ ಬಿ ಎಸ್ ಸಿ ರಿಸಲ್ಟ್ ಕೂಡ ಬರಬೇಕಾಗುತ್ತೆ. ಸಿ ಬಿ ಎಸ್ ಸಿದು ಕೂಡ ರಿವ್ಯಲೇಷನ್ ಕೂಡ ಇರುತ್ತೆ, ಅದನ್ನು ಹೇಗೆ ರೀತಿ ಯಾವ ಅಪ್ಡೇಟ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಬೇಗ ರಿಸಲ್ಟ್ ಕೂಡ ಬಿಟ್ಟರೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಬೋರ್ಡ್ ಅವರು ಮೇ ಬಿ ಅರೌಂಡ್ 13 ನಂತರ ಒನ್ ವೀಕ್ ಆದಮೇಲೆ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಜಸ್ಟ್ ಎಕ್ಸ್ಪೆಕ್ಟೆಡ್ ಡೇಟು, ಬಟ್ ಹೇಳೋಕ್ಕಾಗಲ್ಲ ಬೋರ್ಡ್ ಅವರು ಏನು ಮಾಡ್ತಾರೋ. ಇನ್ ಕೇಸ್ ನಿಮಗೆ ಬೇಗ ಪ್ರಕಟ ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಡೈಲಿ ಅಪ್ಡೇಟ್ಸ್ ಕೂಡ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.